ಹಲೋ ಗಾಯ್ಸ್. ಹಾಯ್. ಚಪ್ಪರ್, ಈ ರಾಕಿ ಕಾಲೇಜಿಗೆ ಬರೋದು ಓದಿ ಉದ್ಧಾರ ಆಗಕ್ಕಂತ ಅಲ್ಲ, ರಾಕಿ ಕಾಲೇಜಿಗೆ ಬರೋದು ನಂದೇ ಆದ ಹವ್ವ ಮೇಂಟೈನ್ ಮಾಡೋಕ್ಕೆ. ನನ್ನೇ ಅದ್ರ ಹಾಕೊಂಡು ಈ ಕಾಲೇಜಲ್ಲಿ ಯಾರಿಗಿರೋಕ್ಕಾಗಲ್ಲ, ಯಾಕೆಂದರೆ ಈ ಕಾಲೇಜಲ್ಲಿ ರಾಕಿ ಹೇಳಿದ್ದೆ ನಡೆಯೋದು, ರಾಕಿ ಮಾಡಿದ್ದೆ ನಡೆಯೋದು. ಈ ರಾಕಿ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾನೆ. ನನ್ನೇ ಅದ್ರ ಹಾಕೊಂಡು ಈ ಕಾಲೇಜಲ್ಲಿ ಯಾರೂ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ಅವ್ರು ಯಾರು? ಲುಚ್ಚಗಳು, ನೆನ್ನೆ ಮೊನ್ನೆ ಬಂದ ಬಚ್ಚಗಳು. ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಮಾತಿಗೆ ನೀನೇ ದೊಡ್ಡ ಎಕ್ಸಾಂಪಲ್. ಅಲ್ಲ, ಮೊನ್ನೆ ತಾನೇ ಅವ್ರ ಕಡೆಯಿಂದ ಅಟ್ಟ ಹೊಡೆಸ್ಕೊಂಡು ಓಡಿಸ್ಕೊಂಡೆ, ಈಗ ನೋಡಿದ್ರೆ ದೊಡ್ಡ ದಾದ ಅಂತ ಪೋಸ್ ಬೇರೆ ಕೊಡ್ತಿದ್ಯಾ? ನೀನು ಒಬ್ಬ ಗಂಡ್ಸ. ಬಿಡೋ. ಗಂಡ್ಸ? ಈಗ್ಲೇ ತೋರಿಸ್ತೀನಿ ಬಾರ. ನನ್ನ ಹತ್ರ ಏನೋ ತೋರಿಸ್ತೀಯಾ? ಅವ್ರ ಮುಂದೆ ತೋರಿಸು ನಿನ್ ಶೌರ್ಯನ. ಯಾರ ಮುಂದೆ ಆದ್ರೆ ನನಗೇನೆ? ಏ ಬಿಡೋ. ಏಯ್, ಈಗ ಬಂದ್ರ ಒಬ್ಬೊಬ್ಬನ್ಗೆ ಇಕ್ಕದ ಅಂದ್ರೆ. ಏಯ್ ಶಾಂತಿ ಬಿಡ್ರೋ, ಶಾಂತಿ. ಏಯ್ ಯಾಕ್ರಪ್ಪ ಏಯ್ ಜಗಳ ಮಾಡ್ತೀರಾ? ಬಿಡ್ರೋ. ನೀವೆಲ್ಲ ಓದ್ತಿರೋದು ಒಂದೇ ಕಾಲೇಜ್ ತಾನೆ? ಮತ್ತೆ ನೀವೆಲ್ಲ ಒಂದೇ ತಾಯಿ ಮಕ್ಕಳಿದ್ದ ಹಾಗೆ ಬಿಟ್ಬಿಟ್ರಪ್ಪ ಈ ಜಗಳನ್ನೆಲ್ಲ. ಹೋಗ್ಲಿ ಬಿಡೋ ಹುಡುಗರ, ಈ ರಾಕಿಗಂತೂ ಬುದ್ಧಿ ಇಲ್ಲ, ಅಟ್ಲೀಸ್ಟ್ ನಿಮಗೂ ಬುದ್ಧಿ ಬಿಡವಾ. ಹೋಗಮ್ಮ ನೀನು, ಹೋಗು. ಬನ್ನಪ್ಪ ನೀವು, ಬನ್ನಿ. ನೀವು ಇಲ್ಲೇ ಇರೋ. ನಾನು ಯಾರಂತ ಗೊತ್ತಾಗಿರ್ಬೇಕಲ್ವಾ? ನೀವು ಓದಕ್ಕಂತ ಬಂದಿರೋದು ಬರೀ ಓದ್ಬೇಕಷ್ಟೇ, ಬೇರೆ ವಿಷಯಕ್ಕೆ ತಲೆ ಹಾಕಿದ್ರೆ ಆಮೇಲೆ ತಲೆನೇ ಉಳಿಯಲ್ಲ. ರಾಕಿ ನಾನು ಬೆಳೆಸಿರೋ ಹುಡುಗ, ನೀವು ಅವನ ತಂಟೆಗೆ ಬರಬೇಡಿ. ಅವನೇನಾದರೂ ನಮ್ಮ ತಂಟೆಗೆ ಬಂದರೆ? ಬರೋಲ್ಲ, ನಾನು ಹೇಳ್ತೀನಿ. ನೋಡೋಕೆ ಒಳ್ಳೆ ಹುಡುಗರ ಥರ ಕಾಣ್ತೀರಾ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ನಾನು ಕೂಡ ಒಳ್ಳೆಯವನೇ ಅಷ್ಟೇ, ಕೆಟ್ಟವನು ಕೂಡ ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡ್ರಿ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತು ಬಿಡಿ ಸಾರ್. ನಾವಾಯ್ತು, ನಮ್ಮ ಕೆಲಸ ಆಯ್ತು, ಇರ್ತೀವಿ. ನೀವೇನು ಯೋಚನೆ ಮಾಡಬೇಡಿ ಸಾರ್. ದಟ್ಸ್ ಗುಡ್, ಇದು ಒಳ್ಳೆ ಹುಡುಗರ ಲಕ್ಷಣ, ಮೇಂಟೇನ್ ಇಟ್.